नमस्कार स्नेहितरे एल्लरिगू कन्नड एंटरटेनमेंट चैनल गे स्वागत। कन्नडद कीर्ति सुरेश अंताने फेमस आगिरुवंतह इवर बग्गे केलवोंदिष्टु माहितिना निमगोस्कर ई ओंदु वीडियोदल्ली नीडलिक्किदिनि। सो इवरु चिरंजीवी सर्जा अवर कोनेय मूवी आदंतह क्षत्रिय मूवी। सो ई ओंदु मूवी एनिदे इदु शिवार्जुन आद मेले ಹಲವಾರು ಸ್ಟೆಪ್ಗಳನ್ನು ಕಂಪ್ಲೀಟ್ ಮಾಡಿಕೊಂಡಿತ್ತು, ಆಲ್ಮೋಸ್ಟ್ ಆಗಿ ಹಾಫ್ ವೇನ ಕಂಪ್ಲೀಟ್ ಮಾಡಿತ್ತು ಈ ಒಂದು ಮೂವಿ ಅಂತಲೇ ಹೇಳ್ಬೋದು. ಸೊ ಅದು ಕ್ಷತ್ರಿಯ ಮೂವಿ. ಇದರಲ್ಲಿ ಚಿರಂಜೀವಿ ಸರ್ಜಾ ಅವರ ಜೊತೆ ನಾಯಕ ನಟಿಯಾಗಿ ನಟಿಸಿದ್ದು ಇವರೇನೆ. ಇವರ ಒರಿಜಿನಲ್ ಹೆಸರು ಸಂಜನಾ ಆನಂದ್ ಅನ್ನೋದಾಗಿದೆ. ಸೊ ಇವರು ಮೂಲತಃ ಬೆಂಗಳೂರಿನವರು. ಅಟ್ ಪ್ರೆಸೆಂಟಲ್ಲೂ ಕೂಡ ಇವರು ಇರೋದು ಬೆಂಗಳೂರಿನಲ್ಲೇನೆ. ಬಟ್ ಇವರು ಏನು ಸ್ಟಡಿ ಮಾಡಿದ್ದಾರೆ ಅಂತ ನೀವು ನೋಡೋದಾದರೆ, ಇವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ತಮ್ಮ ಒಂದು ಇಂಜಿನಿಯರಿಂಗ್ ಡಿಗ್ರಿನ ಇವರು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಸೊ ಇದನ್ನು ಅವರು ಸಾಹಿ ವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಸೊ ಇಲ್ಲಿ ಅವರು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಇವರ ಡೇಟ್ ಆಫ್ ಬರ್ತ್ ಹಾಗೆಯೇ ಇವರ ವಯಸ್ಸು ಎಷ್ಟಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಇವರು ಡೆಬ್ಯೂಟ್ ಮಾಡಿದ್ದು ಸ್ಯಾಂಡಲ್ವುಡ್ಗೆ ಯಾವ ಒಂದು ಸಿನಿಮಾದ ಮೂಲಕ ಅಂತ ನೀವು ನೋಡೋದಾದರೆ, ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಇದು ಅವರ ಮೊದಲ ಸಿನಿಮಾ ಆಗಿದೆ. 2019ರಲ್ಲಿ ಇದು ಮೂಡಿ ಬಂದಿತ್ತು. ಸೊ ಇದಾದಮೇಲೆ ಅವರು ಮಳೆಬಿಲ್ಲು ಸಿನಿಮಾದಲ್ಲೂ ಕೂಡ ಇವರು ಕಾಣಿಸಿಕೊಂಡಿದ್ದಾರೆ. ಇದಾದಮೇಲೆ ದುನಿಯಾ ವಿಜಯ್ ಅವರ ಜೊತೆ ಸಲಗ ಮೂವಿನಲ್ಲೂ ಕೂಡ ಕಾಣಿಸ್ಕೊಂಡಿದ್ರು. ಸೊ ಅದು ನೀವು ಆಲ್ಮೋಸ್ಟ್ ಆಗಿ ಪೋಸ್ಟರ್ನಲ್ಲಿ ನೋಡಿರ್ತೀರ. ಹಾಗೆಯೇ ಕ್ಷತ್ರಿಯ, ಶೋಕಿವಾಲ ಈ ರೀತಿಯಾಗಿ ತುಂಬ ಸಿನಿಮಾಗಳಲ್ಲಿ ಇವರು ಕಾಣಿಸಿಕೊಂಡಿದ್ದಾರೆ. ಹಾಗೆಯೇ ಒಂದು ವೆಬ್ ಸೀರೀಸ್ನಲ್ಲೂ ಕೂಡ ಇವರು ಕಾಣಿಸಿಕೊಂಡಿದ್ರು. ಹನಿಮೂನ್ ಅನ್ನುವಂತಹ ಒಂದು ವೆಬ್ ಸೀರೀಸ್ ಇದಾಗಿತ್ತು. ಇವಾಗ ಅವರ ಡೇಟ್ ಆಫ್ ಬರ್ತನ್ನು ನೋಡೋಣ. ಅವರ ಡೇಟ್ ಆಫ್ ಬರ್ತ್ 28 ಮಾರ್ಚ್ 1995 ಅಂತ ಹೇಳಿದ್ರೆ ಅಟ್ ಪ್ರೆಸೆಂಟಲ್ಲಿ ಅವರಿಗೆ 25 ವರ್ಷ ವಯಸ್ಸಾಗುತ್ತೆ. ಇನ್ನು ಇವರ ಹೈಟ್ ಎಷ್ಟಿದೆ ಅಂತ ನೀವು ತಿಳ್ಕೊಳ್ಳೋದಾದರೆ 5.5 ಇಂಚಸ್ ಇವರ ಒಂದು ಹೈಟ್ ಆಗಿದೆ. ಇವರು ಮೂಲತಃ ಭರತನಾಟ್ಯಂ ಡ್ಯಾನ್ಸರ್ ಆಗಿದ್ದರು. ಸೊ ಅದರಿಂದಾನೇ ತನಗೆ ಆ್ಯಕ್ಟಿಂಗಲ್ಲಿ ಒಂದು ಒಳ್ಳೆಯ ನಟನೆಯನ್ನು ಮಾಡಲಿಕ್ಕೆ ಹೆಲ್ಪ್ ಆಯಿತು ಅಂತ ಕೂಡ ಅವರು ಹೇಳ್ಕೊಂಡಿದ್ದಾರೆ. ಇವರು ಇದಕ್ಕೂ ಮೊದಲು ಐಟಿ ಕಂಪ್ನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕನ್ನು ಮಾಡ್ತಾಯಿದ್ರು. ಬಟ್ ಅದರಲ್ಲಿ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ, ಒಂದು ಖುಷಿ ಸಿಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಅವರು ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದೀನಿ ಅಂತ ಅವರು ಹೇಳ್ಕೊಂಡಿದ್ದಾರೆ. ಸೊ ಸಿನಿಮಾದಲ್ಲಿ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಈ ಒಂದು ಮೂವಿ ಅವರಿಗೆ ಸಿಗುತ್ತೆ. ಸೊ ಇದರಲ್ಲಿ ಅವರು ತಮ್ಮ ಒಂದು ಆ್ಯಕ್ಟಿಂಗಿಂದ ಹಲವಾರು ಬರೋಬ್ಬರಿ 7-8 ಸಿನಿಮಾಗಳ ಒಂದು ಆಪರ್ಚುನಿಟಿನ ಅಲ್ಲಿಂದ ಅವರು ಪಡ್ಕೊಳ್ತಾ ಬರ್ತಾರೆ. ಸ್ಯಾಂಡಲ್ವುಡ್ಗೆ ಡೆಬ್ಯೂಟ್ ಮಾಡಿ ಇನ್ನು 1.5 ವರ್ಷ ಅಷ್ಟೇ ಆಗಿರುವಂಥದ್ದು. ಸೊ ಅಷ್ಟರಲ್ಲೇ ಅವರು ಇಷ್ಟೊಂದು ಹೆಸರನ್ನು, ಹಾಗೆಯೇ ಇಷ್ಟೊಂದು ಫ್ಯಾನ್ಸ್ ಫಾಲೋವಿಂಗನ್ನು ಕೂಡ ಅವರು ಹೊಂದಿದ್ದಾರೆ. ಸೊ ನೀವು ಕೂಡ ಅವರ ಫ್ಯಾನ್ಸ್ ಆಗಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಪ್ಲೀಸ್ ಮರಿಬೇಡಿ. ಹಾಗೆಯೇ ಕನ್ನಡದ ಕೀರ್ತಿ ಸುರೇಶ್ಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.